ಓವರ್ ಹೆಡ್ಸ್ ಪೇಯ್ಡ್ ಗೊತ್ತಾಯ್ತಲ್ವಾ. ಇದು ಅಲ್ಲಿಗೆ ನಾವು 1950 2000 ಮಾಡುತ್ತೀವಿ. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಹೋಗೋಣ. ಏನಿದೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂದ್ರೆ, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆನ್ 1st April 2006 ಎಕ್ಸ್ಪೆಕ್ಟೆಡ್ 6,000 ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 6,000 ಇದೆಯಂತೆ. ಅದಾಯ್ತು. ನೆಕ್ಸ್ಟ್ ಅದರ್ ರೆಲೆವೆಂಟ್ ಇನ್ಫಾರ್ಮೇಶನ್ ಅಂತ ಹೇಳ್ತಿದ್ದೇನೆ. ಏನದು ಹೇಳಿದ್ರೆ, ಇದೇ ತುಂಬಾ ಇಂಪಾರ್ಟೆಂಟ್ ಬಾಯ್ಸ್ ಗೈಸ್. ಪ್ಲಾಂಟ್ ಅಂಡ್ ಮೆಷಿನರಿ ವಿಲ್ ಬಿ ಇನ್ಸ್ಟಾಲ್ಡ್ ಇನ್ February 2006. ನೋಡಿ, ಫೆಬ್ರವರಿನಲ್ಲಿ ಇನ್ಸ್ಟಾಲ್ ಮಾಡಿದೀವಂತೆ. ಅಟ್ ಕಾಸ್ಟ್ ಆಫ್ 96,000 ರುಪೀಸ್ ಪರ್ಚೇಸ್ ಮಾಡಿದೀವಿ. ದಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ 2,000 ಪೇಯಬಲ್ ಫ್ರಮ್ ಏಪ್ರಿಲ್ ಆನ್ ವರ್ಡ್ಸ್ ಅಂತ ಹೇಳ್ತಿದ್ದೇನೆ. ಅಂದ್ರೆ ಪ್ಲಾಂಟ್ ಅಂಡ್ ಮೆಷಿನರಿ 96,000 ರುಪೀಸ್ ಪರ್ಚೇಸ್ ಮಾಡಿದ್ವಿ, ಕ್ಯಾಶ್ ಕೊಟ್ಟಿಲ್ಲ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇದೀವಿ. ಫೆಬ್ರವರಿಯಲ್ಲಿ ಪರ್ಚೇಸ್ ಮಾಡೋದಕ್ಕೆ ನಾವು ಏಪ್ರಿಲ್ ಇಂದ 2,000 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಕೊಡ್ತಾ ಇದೀವಿ ಅಂದ್ರೆ ಏನು, ಪೇಮೆಂಟ್ ತಾನೇ. ಸೊ ಅದಕ್ಕೆ ಪೇಮೆಂಟ್ ಸೈಡ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಫಾರ್ ಪ್ಲಾಂಟ್ ಅಂಡ್ ಮೆಷಿನರಿ ಏಪ್ರಿಲ್ ಇಂದ ಅಂದ್ರೆ ಏಪ್ರಿಲ್ ಅಲ್ಲಿ 2,000, ಮೇ ನಲ್ಲಿ 2,000, ಜೂನ್ ಅಲ್ಲಿ 2,000 ಕೊಟ್ಬಿಟ್ವಿ. ಕ್ಲಿಯರಾ? ನೆಕ್ಸ್ಟ್ ಡಿವಿಡೆಂಡ್ ಅಟ್ 5% ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 2 ಲ್ಯಾಕ್ಸ್ ವಿಲ್ ಬಿ ಪೇಯ್ಡ್ ಇನ್ ಆನ್ 1st June ಅಂತ ಹೇಳ್ತಾರೆ. ಅಲ್ಲಿಗೆ 2 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪಬ್ಲಿಕ್ ಇಂದ ತಗೊಂಡಿದೀವಿ. ಅವ್ರಿಗೆ 5% ಏನ್ ಕೊಡ್ತೀವಿ ಅಂತ ಹೇಳಿದೀವಿ, ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಿದೀವಿ. ಅದನ್ನ ಯಾವಾಗ ಕೊಡ್ತಾ ಇದೀವಿ, 1st June ಅಲ್ಲಿ ಕೊಡ್ತಾ ಇದೀವಿ. ಕೊಡ್ತಾ ಇದೀವಿ ಅಂದ್ರೆ ಏನು, ಪೇಮೆಂಟ್. ಅಲ್ಲಿಗೆ ಪ್ರಿಫರೆನ್ಸ್ ಡಿವಿಡೆಂಡ್ 2 ಲ್ಯಾಕ್ಸ್ ಮೇಲೆ 5% ಜೂನ್ ಅಲ್ಲಿ ತಾನೆ ಕೊಡ್ತಾ ಇರೋದು. 10,000 ರುಪೀಸ್ ಎಲ್ಲಿ ಬರುತ್ತೆ, ಜೂನ್ ಅಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಎರಡನೇದು ಆಯ್ತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಅಡ್ವಾನ್ಸ್ ಟು ಬಿ ರಿಸೀವ್ ಫ್ರಮ್ ಸೇಲ್ ಆಫ್ ವೆಹಿಕಲ್ ಆಫ್ ರುಪೀಸ್ 9,000 ಇನ್ ಜೂನ್ ಅಂತ ಹೇಳ್ತಾ ಇದ್ದೇನೆ. ನಮ್ಮ ಹತ್ರ ಒಂದು ವೆಹಿಕಲ್ ಇತ್ತು, ಅದನ್ನೇನ್ ಮಾಡ್ತಾ ಇದೀವಿ, ಸೇಲ್ ಮಾಡ್ತಾ ಇದೀವಿ. ಇನ್ನು ಸೇಲ್ ಮಾಡಿಲ್ಲ, ಸೇಲ್ ಮಾಡ್ತೀವಿ ಅಂತ ಹೇಳಿದೀವಿ. ನಾವು ಜೂನ್ ತಿಂಗಳಲ್ಲಿ 9,000 ರುಪೀಸ್ ನ ಅಡ್ವಾನ್ಸ್ ಆಗಿ ತಗೊಂಡ್ಬಿಟ್ಟಿದ್ವಿ, ಅಂದ್ರೆ ದುಡ್ಡು ಬರ್ತಾ ಇದೆ ಅಂತ ತಗೊಂಡಿದೀವಿ ಅಂತ ಹೇಳಿ. ಸೊ ಅಡ್ವಾನ್ಸ್ ರಿಸೀವ್ಡ್ ಜೂನ್ ಅಲ್ಲಿ 9,000 ರುಪೀಸ್ ಅಡ್ವಾನ್ಸ್ ಬರ್ತಾ ಇದೆ. ಓಕೆನಾ? ಡಿವಿಡೆಂಡ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಮೌಂಟಿಂಗ್ ಟು ರುಪೀಸ್ 1,000 ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ರಿಸೀವ್ಡ್ ಇನ್ ಜೂನ್ ಅಂತ ಹೇಳ್ತಿದ್ದಾರೆ. ನೋಡಿ, ಡಿವಿಡೆಂಡ್ ಫ್ರಮ್ ಇನ್ವೆಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್ ಅಂದ್ರೆ ಅಸೆಟ್. ನಾವು ನಮ್ ದುಡ್ಡಿತ್ತು, ನಾವು ದುಡ್ಡನ್ನ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಯಾವುದೋ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಅದರಿಂದ ನಮಗೆ ಏನ್ ಬರ್ತಾ ಇದೆ, ಡಿವಿಡೆಂಡ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 1,000 ರುಪೀಸ್ ಬರ್ತಾ ಇದೆ. ಯಾವಾಗ ಬರ್ತಾ ಇದೆ, ಜೂನ್ ತಿಂಗಳಲ್ಲಿ ಬರುತ್ತೆ ಅಂತ ಅನ್ಕೊಳ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್, ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್ ಜೂನ್ ತಿಂಗಳಲ್ಲಿ 1,000 ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಓಕೆನಾ? ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಡ್ವಾನ್ಸ್ ಟು ಬಿ ಪೇಯ್ಡ್ ಇನ್ ಜೂನ್ 2000 ಅಂತ ಹೇಳ್ತಾ ಇದ್ದಾರೆ. ಜೂನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಅಲ್ವಾ ಇನ್ಕಮ್ ಟ್ಯಾಕ್ಸ್. ಓಕೆನಾ? ಯಾವ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ 2,000 ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಅಷ್ಟೇ ಅಲ್ವಾ? ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಈಗ ಏನ್ ಮಾಡೋಣ, ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 20,650 ಇಲ್ಲಿ ಎಷ್ಟು ಬರ್ತಾ ಇದೆ ನೋಡೋಣ. 10 ಒನ್ ಕ್ಯಾರೀಸ್, 10 11 ಒನ್ ಕ್ಯಾರೀಸ್, 4 7 16 16,100. ಈಗ 20,650 16,100 ಹೋದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 5 ಅಲ್ಲಿ 1 ಹೋದ್ರೆ ಎಷ್ಟು, 4. 5 ಅಲ್ಲಿ 6 ಹೋದ್ರೆ, ಸಾರಿ 10 ಅಲ್ಲಿ 6 ಹೋದ್ರೆ 4. ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಹೇಳ್ತೀವಿ. ಅಲ್ಲಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏಪ್ರಿಲ್, ಮೇಗೇನಾಗುತ್ತೆ ಓಪನಿಂಗ್ ಆಗುತ್ತೆ. ಇದನ್ನ ಟೋಟಲ್ ಮಾಡ. 10 17 21 2 ಕ್ಯಾರೀಸ್, 5 6 10 1 ಕ್ಯಾರೀಸ್, 20,000 ಅಂದ್ರೆ ಇದು 800 7 16. ಅಲ್ಲಿಗೆ 20 100 ಅಲ್ಲಿ 16 800 ಹೋದ್ರೆ ಅಲ್ಲಿಗೆ 300, 9 ಅಲ್ಲಿ 6 ಹೋದ್ರೆ 3,300. ದಿಸ್ ಬಿಕಮ್ಸ್ ಓಪನಿಂಗ್ ಇನ್ ದ ಮಂತ್ ಆಫ್ ಜೂನ್. ಈಗ 5 8 16 19 10 10 11 19 27 30 3
3 plus 1, 4. ಓಕೆ ನಾ, ಇಲ್ಲಿ ಎಷ್ಟು ಬರುತ್ತೆ 150, 3, 5, 7, 10. 1 carries 2 and 3. ಈಗ 8, 0, 1, 10,850. ಸೊ ದಿಸ್ ಇಸ್ 2019 ಅಲ್ಲಿ ಮ್ಯಾಕ್ಸಿಮಮ್, ನಾನು ಹೇಳಿದ್ನಲ್ಲ ನಿಮ್ಗೆ ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ ಬಂದಿದೆ ನೋಡಿ. ಇಲ್ಲಿ 6 ಅಡ್ಜಸ್ಟ್ಮೆಂಟ್, ಇಲ್ಲಿ 4 ಅಡ್ಜಸ್ಟ್ಮೆಂಟ್, ಟೋಟಲ್ 10 ಅಡ್ಜಸ್ಟ್ಮೆಂಟ್ಸ್. ನೀವು ಇದೊಂದು ಪ್ರಾಬ್ಲಮ್ ನ ಒಂದ್ 10 ಸಾರಿ ಫೋನ್ ಮಾಡಿ, ಓಕೆನಾ, ಒಂದ್ 10 ಟೈಮ್ಸ್ ಮಾಡೋದ್ರಿಂದ ನೋಡಿ, ಪಕ್ಕ ಹೇಳ್ತಾ ಇದೀನಿ, ಪರ್ಫೆಕ್ಟ್ ಕ್ಯಾಶ್ ಬಜೆಟ್ ಪರ್ಫೆಕ್ಟ್ ಆಗ್ತೀರಾ. 14 ಮಾರ್ಕ್ಸ್ ಅಂತೂ ಪಕ್ಕ ನಿಮ್ ಕೈ ಸೇರುತ್ತೆ. ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಳ್ಳಿ, ಸಾಯಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಏನಾದ್ರೂ ಅರ್ಥ ಆಗಿರೋದ್ರೆ ಕಾಮೆಂಟ್ ಅಲ್ಲಿ, ಅರ್ಥ ಆಗಿರಲಿ ಅರ್ಥ ಆಗದೆ ಹೋಗ್ಲಿ ಕಾಮೆಂಟ್ ಹಾಕಿ, ಸೊ ದಟ್ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ ಸ್ವಲ್ಪ ನಿಮ್ಗೆ ಇನ್ನೂ ಅರ್ಥ ಆಗೋ ತರ ಹೇಳ್ಕೊಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಕಾಮೆಂಟ್ ಅಲ್ಲಿ ಕೊಡಿ, ಅದೇ ತರ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ.